ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಲ್ಲಿ ಆಧಾರ್ ಟ್ರೇಡಿಂಗ್ ಅಂತ ಕಾಣ ಅಂತ ಬರಿಬೇಕಾಗುತ್ತೆ ನೀವು ಆಧಾರ್ ಟ್ರೇಡಿಂಗ್ ಚೆಕ್ ಸ್ಟೇಟಸ್ ಅಂತದಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾಕ್ ಗ್ರೀನ್ ಆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಹಾಕೋಬೇಕಾಗುತ್ತೆ ಡೆಸ್ಕ್ಟಾಪ್ ಹಾಕೋಣ ನಿಮಗೆ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಕಂಪ್ಯೂಟರ್ ಥರ ಆಧಾರ್ ಸರ್ವಿಸ್ ಐಡೆಂಟಿಫಿಕೇಶನ್ ಆಫ್ ಇಂಡಿಯನ್ ಅಂತ ಕರ್ತಲ್ಲ ಇದ್ರ ನಂತರ ಹೋಗ್ಬೇಕು ಆಧಾರ್ ವೆರಿಫಿಕೇಶನ್ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಬ್ಯಾಂಕಿಂಗ್ ಸ್ಟೇಟಸ್ ಬ್ಯಾಂಕ್ ಅಂತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತೋರಿಸುತ್ತೆ ಇಲ್ಲಿ ನಂತರ ಬಂದ ಮೇಲೆ ನೋಡಿ ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ ನೀವು ಲಾಗಿನ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ನಾನು ಎಂಟ್ರ್ ಮಾಡ್ತೀನಿ ನನ್ನ ಆಧಾರ್ ನಂಬರು ನಂತರ ಇಲ್ಲಿ ಕೊಟ್ಟಿರುವ ಕ್ಯಾಪ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ ನಾನು ಕ್ಯಾಪ್ಸಲ್ಲಿ ಎಂಟ್ರ್ ಮಾಡ್ತೀನಿ ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಜನ್ರೇಟೆಡ್ ಒ ಟಿ ಪಿ ಸಕ್ಸಸ್ಫುಲ್ ಅಂತ ಬರುತ್ತೆ ನಿಮ್ಮ ಮೊಬೈಲ್ಗೆ ಆಧಾರ್ ಲಿಂಕ್ ಆಗಿದೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಬಂತು ನೋಡಿ ನನ್ನ ಒ ಟಿ ಪಿ ಇಲ್ಲಿ ನಾನು ಇಲ್ಲಿ ಎಂಟರ್ ಮಾಡ್ತೀನಿ ನಂತರ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಅದು ಆಧಾರ್ ವೆಬ್ಸೈಟ್ದವರು ನಿಮಗೆ ಇಲ್ಲಿ ಓಪನ್ ಮಾಡ್ತಾರೆ ನೋಡಿ ನಂದು ಓಪನ್ ಆಯಿತು ಇಲ್ಲಿ ಬ್ಯಾಂಕ್ ಸೇವಿಂಗ್ ಸ್ಟೇಟಸ್ ಅಂತ ಅದ್ರಲ್ಲಿ ಕಾಣುತ್ತಿಲ್ಲ ಇದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್ ನಂದು ಆಧಾರ್ ನಂಬರ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕ್ ಸೇವಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಈ ಥರ ನಿಮಗೆ ಆ್ಯಕ್ಟಿವ್ ಬಂದರೆ ಮಾತ್ರ ನಿಮಗೆ 100% ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರುತ್ತೆ ಅಂತ ನಾನು ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಏನಾದರೂ ನಿಮಗೆ ಈ ಥರ ಆಗಿದೆ ಇದು ಅನ್ಆ್ಯಕ್ಟಿವೇಟ್ ಬಂದಿತ್ತಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಈ ವಿಡಿಯೋನ ಇದು ಇಷ್ಟ ಆದರೆ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್.